ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ತಾವು ಬಂಧನಕ್ಕೊಳಗಾದ ಆರು ತಿಂಗಳ ನಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಅರೆಸ್ಟ್ ಆಗಿ ಜೈಲು ಸೇರಿದಂತಹ ದೇಶದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆರು ತಿಂಗಳು ಜೈಲಿನಲ್ಲಿದ್ದರೂ ಕೂಡ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಲ್ಲ ಹಠ ಹಿಡಿದು ಜೈಲಿನಲ್ಲೇ ಸಿ ಎಂ ಆಗಿ ಮುಂದುವರೆದರು ಆದರೆ ಅಧಿಕಾರ ಚಲಾಯಿಸುವಂತಿರಲಿಲ್ಲ ಅರೆಸ್ಟ್ ಆದ ಆರು ತಿಂಗಳ ನಂತರ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಕ್ಕಿದೆ ದೆಹಲಿ ಮಧ್ಯ ನೀತಿ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಬಿಐ ಅರೆಸ್ಟ್ ಮಾಡಿದ್ದಂತಹ ಪ್ರಕರಣ ಇದು ಈ ಕೇಸ್ನಲ್ಲಿ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಯಾವುದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ಕ್ಷಣದಲ್ಲಿ ಕೇಜ್ರಿವಾಲ್ ರಿಲೀಸ್ ಆಗಲಿದ್ದಾರೆ ತಿಹಾರ್ ಜೈಲ್ನಲ್ಲಿದ್ದಾರೆ ಯಾವುದೇ ಕ್ಷಣದಲ್ಲಿ ರಿಲೀಸ್ ಆಗಲಿದ್ದಾರೆ ದೀರ್ಘಕಾಲದ ಬಂಧನದಲ್ಲಿರೋ ಕಾರಣವನ್ನ ನೀಡಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಉಜ್ವಲ್ ಬುಯಾನ್ ನೇತೃತ್ವದ ಪೀಠದಿಂದ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ ಹರಿಯಾಣದ ಎಲೆಕ್ಷನ್ ಅಕ್ಟೋಬರ್ ಐದನೇ ತಾರೀಕಿದೆ ಇಂತಹ ಸಂದರ್ಭದಲ್ಲಿ ಒಂದು ಕ್ರೂಷಿಯಲ್ ಸಿಚುವೇಶನ್ನಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಮಂಜೂರಾಗಿದೆ ಅಕ್ಟೋಬರ್ ಐದಕ್ಕೆ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಗೆ ಮತದಾನ ಇದೆ ಹರಿಯಾಣ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ನಿರ್ಧಾರಕ್ಕೆ ಬಂದಿತ್ತು ಅಭ್ಯರ್ಥಿಗಳನ್ನು ಈಗಾಗಲೇ ಸ್ವತಂತ್ರವಾಗಿ ಕಣಕ್ಕಿಳಿಸಿದೆ ಇಂತಹ ಸಂದರ್ಭದಲ್ಲಿ ಚುನಾವಣೆಗೆ ಬೂಸ್ಟ್ ಕೊಡುವಂತಹ ಆದೇಶ ಸುಪ್ರೀಂ ಕೋರ್ಟ್ನಿಂದ ಬಂದಿದೆ ಆರು ತಿಂಗಳಾಗಿತ್ತು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಕೇಜ್ರಿವಾಲ್ಗೆ ಇಪ್ಪತ್ತು ದಿನಗಳ ಕಾಲ ಸುಪ್ರೀಂ ಕೋರ್ಟ್ ಷರತ್ತು ಬದ್ಧ ಜಾಮೀನನ್ನು ನೀಡಿತ್ತು ಚುನಾವಣೆ ಮುಗಿದ ನಂತರ ಕೇಜ್ರಿವಾಲ್ ತಿಹಾರ್ ಜೈಲಿನ ಮುಂದೆ ಹೋಗಿ ಶರಣಾಗಿದ್ರು ಈಗ ಮತ್ತೊಮ್ಮೆ ಅರವಿಂದ್ ಕೇಜ್ರಿವಾಲ್ಗೆ ಇದು ಪೂರ್ಣ ಪ್ರಮಾಣದ ಜಾಮೀನು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಇಂಟೀರಿಯಂ ಬೇಲನ್ನು ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಲಾಗಿತ್ತು ಮಾರ್ಚ್ ಇಪ್ಪತ್ತೊಂದಕ್ಕೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದರು ಇ ಡಿ ಅಧಿಕಾರಿಗಳಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದ ಅಕ್ರಮ ಹಣ ವರ್ಗಾವಣೆಯ ಆರೋಪದ ಮೇಲೆ ದೆಹಲಿಯಿಂದ ಗೋವಾಗೆ ಅಕ್ರಮವಾಗಿ ಹಣವನ್ನು ಸಾಗಿಸಿದ್ದಾರೆ ಗೋವಾದ ಚುನಾವಣೆಗೆ ಅನ್ನುವ ಆರೋಪದಲ್ಲಿ ಅರೆಸ್ಟ್ ಆಗಿದ್ದರು ಅದಾದ ನಂತರ ಜಾಮೀನು ಸಿಕ್ತು ಕೇಜ್ರಿವಾಲ್ಗೆ ಆದರೆ ಜಾಮೀನಿನಿಂದ ಹೊರಬರುವ ಮೊದಲೇ ಸಿ ಬಿ ಐ ಅರೆಸ್ಟ್ ಮಾಡ್ತು ತುಂಬ ದೀರ್ಘಕಾಲ ಆರು ತಿಂಗಳ ಕಾಲ ಕೇಜ್ರಿವಾಲ್ ಜೈಲಿನಲ್ಲಿದ್ದರೂ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ ಆ ಕಾರಣದಿಂದಾಗಿ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಡಲಾಗಿದೆ ಇದು ಷರತ್ತುಬದ್ಧ ಜಾಮೀನು ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿದೆ ಏನೆಲ್ಲ ಷರತ್ತುಗಳಾಗಿದ್ದರೆ ಒಂದು ಜಾಮೀನು ಸಿಕ್ಕರೂ ಕೂಡ ಕೇಜ್ರಿವಾಲ್ ಸಿ ಎಮ್ ಆಗಿ ದೆಹಲಿಯ ಸಿ ಎಂ ಆಗಿ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ದೆಹಲಿಯ ಸಿ ಎಂ ಕಚೇರಿಗೆ ಕೇಜ್ರಿವಾಲ್ ಅವರು ಹೋಗುವಂತಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರಿಗೆ ಯಾವ ಷರತ್ತುಗಳನ್ನು ವಿಧಿಸಲಾಗಿತ್ತೋ ಅದೇ ಷರತ್ತುಗಳನ್ನು ಈಗಲೂ ವಿಧಿಸಲಾಗಿದೆ ದೆಹಲಿಯ ಸಿ ಎಂ ಆಗಿದ್ದಾರೆ ಬಂಧನದ ಆದ ಆರು ತಿಂಗಳಾಗಿದೆ ಜಾಮೀನು ಸಿಕ್ಕರೂ ಕೂಡ ಅಧಿಕಾರವನ್ನು ಚಲಾಯಿಸುವಂಗಿಲ್ಲ ಸಿ ಎಂ ಕಚೇರಿಗೆ ಕೇಜ್ರಿವಾಲ್ ಹೋಗುವಂತಿಲ್ಲ ಜೊತೆಗೆ ದೆಹಲಿ ಮದ್ಯ ನೀತಿಗೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಮಾಧ್ಯಮಗಳ ಜೊತೆ ಮಾತನಾಡುವಂತಿಲ್ಲ ಇವತ್ತು ಜಾಮೀನು ಸಿಕ್ಕ ನಂತರ ಎ ಎ ಪಿಯ ಕಚೇರಿಯಲ್ಲಿ ಸಂಭ್ರಮಾಚರಣೆ ಇದೆ ಎ ಎ ಪಿಯ ನಾಯಕರುಗಳು ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಪಂಜಾಬ್ನ ಸಿ ಎಂ ಭಗವಂತ್ ಸಿಂಗ್ ಮಾನ್ ಎಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮವನ್ನು ಪಟ್ಟರು ಯಾಕಂದರೆ ತಮ್ಮ ಪಕ್ಷದ ನಾಯಕ ಆರು ತಿಂಗಳಿಂದ ಜೈಲಿನಲ್ಲಿದ್ದರು ಆರಂಭದಲ್ಲಿ ಇಡಿ ಅರೆಸ್ಟ್ ಮಾಡುತ್ತೆ ಇಡಿ ಅರೆಸ್ಟಿಂದ ಇನ್ನೇನು ರಿಲೀಸ್ ಆಗ್ತಾರೆ ಅನ್ನುವ ಸಂದರ್ಭದಲ್ಲಿ ಸಿ ಬಿ ಐ ಅವರನ್ನು ಅರೆಸ್ಟ್ ಮಾಡಿಬಿಡುತ್ತೆ ಅದಾದ ನಂತರ ನಿರಂತರವಾಗಿ ಕೇಜ್ರಿವಾಲ್ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ರು ತಮ್ಮ ಬಂಧನವೇ ಅಕ್ರಮ ಅಂತ ದೆಹಲಿಯ ಕೋರ್ಟ್ಗಳಲ್ಲಿ ಹೋರಾಟವನ್ನು ಮಾಡಿದರು ಹೈಕೋರ್ಟ್ನಲ್ಲಿ ಹೋರಾಟ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ರು ಇದಾದ ನಂತರ ಆರು ತಿಂಗಳ ನಂತರ ಜಾಮೀನು ಸಿಕ್ಕಿದೆ ಸಹಜವಾಗಿ ಎ ಎ ಪಿಗೆ ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಒಂದು ಬಿಗ್ ಬೂಸ್ಟ್ ದೆಹಲಿ ಮತ್ತು ಪಂಜಾಬ್ನಲ್ಲಿ ಅಧಿಕಾರ ಹಿಡಿದಿರುವಂತಹ ಎ ಎ ಪಿಗೆ ಹರಿಯಾಣ ಕೂಡ ಪ್ರಮುಖವಾದಂತಹ ರಾಜ್ಯ ಹರಿಯಾಣದಲ್ಲಿ ಅಧಿಕಾರದಲ್ಲಿರುವಂತಹ ಬಿ ಜೆ ಪಿ ಆ್ಯಂಟಿ ಇನ್ಕಂಬೆನ್ಸಿಯನ್ನು ಫೇಸ್ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ಹೊರಗೆ ಬಂದಿದ್ದಾರೆ ಕಾಂಗ್ರೆಸ್ ಇನ್ನೇನು ಅಧಿಕಾರವನ್ನು ಹಿಡದೇ ಬಿಡ್ತೀವಿ ಹರಿಯಾಣದಲ್ಲಿ ಅನ್ನುವ ಕಾನ್ಫಿಡೆನ್ಸ್ನಲ್ಲಿದೆ ಇಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ರಿಲೀಸ್ ಆಗಿದ್ದಾರೆ ಒಂದು ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅಂತೂ ಆಗುತ್ತೆ ಈಗ ದೆಹಲಿಯ ಮದ್ಯ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದರು ಅವರ ರೋಲ್ ಏನಿತ್ತು ಈ ಕೇಸ್ನಲ್ಲಿ ಸಿ ಬಿ ಐ ಮತ್ತು ಇ ಡಿ ಹೇಳುವ ಪ್ರಕಾರ ದೆಹಲಿಯಲ್ಲಿ ನಡೆದಂತಹ ಮದ್ಯ ನೀತಿಯ ಪ್ರಕರಣವನ್ನು ಹಗರಣವನ್ನು ಮನೀಶ್ ಸಿಸೋಡಿಯಾ ಅವರ ಜೊತೆ ಸೇರಿ ಕೇಜ್ರಿವಾಲ್ ಅವರೇ ಅಕ್ರಮ ನಡೆಸಿದ್ದಾರೆ ಇಡೀ ಕೇಸ್ನ ಕಿಂಗ್ ಪಿನ್ನೇ ಕೇಜ್ರಿವಾಲ್ ಅಂತ ಇಡಿ ಕೋರ್ಟ್ಗೆ ಹೇಳ್ತು ಖಾಸಗಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಕಿಕ್ ಬ್ಯಾಕ್ಗಳನ್ನು ಸ್ವೀಕಾರ ಮಾಡಿ ಅರವಿಂದ್ ಕೇಜ್ರಿವಾಲ್ ಈ ನಿರ್ಧಾರವನ್ನು ಮಾಡಿದ್ದಾರೆ ಖಾಸಗಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಅನ್ನು ಅರವಿಂದ್ ಕೇಜ್ರಿವಾಲ್ ಡಿಮ್ಯಾಂಡ್ ಮಾಡಿದರು ಅಂತ ಇಡಿ ಮತ್ತು ಸಿ ಬಿ ಐ ಹೇಳ್ತಾ ಇದೆ ಉದ್ಯಮಿ ವಿಜಯ್ ನಾಯರ್ ಹೇಳಿದಂತೆ ಕೇಜ್ರಿವಾಲ್ ಮದ್ಯ ನೀತಿ ಮಾಡಿದ್ರು ಸರ್ಕಾರಕ್ಕೆ ಅನುಕೂಲವಾಗುವಂತಹ ಮದ್ಯ ನೀತಿಯನ್ನು ಕೇಜ್ರಿವಾಲ್ ಮಾಡಲಿಲ್ಲ ಉದ್ಯಮಿಗಳಿಗೆ ಅನುಕೂಲವಾದಂತಹ ನೀತಿಯನ್ನು ಕೇಜ್ರಿವಾಲ್ ಮಾಡಿದ್ರು ಅನ್ನೋದು ಆರೋಪ ಕಿಕ್ ಬ್ಯಾಕ್ ಪಡೆಯುವ ಉದ್ದೇಶದಿಂದಲೇ ದೆಹಲಿಯಲ್ಲಿ ಹೊಸದಾದಂತಹ ಒಂದು ಲಿಕ್ಕರ್ ಪಾಲಿಸಿಯನ್ನು ತರ ತಂದಿದ್ರು ಕೇಜ್ರಿವಾಲ್ ಅನ್ನೋದು ಆರೋಪ ಇಡೀ ಮಾಡ್ತಾ ಇರೋದು ಜೊತೆಗೆ ಗಂಭೀರವಾದಂತಹ ಆರೋಪ ಇಡೀ ಪ್ರಕರಣ ಆರು ತಿಂಗಳಲ್ಲಿ ಆರು ತಿಂಗಳ ಕಾಲ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೈಲಿನಲ್ಲಿ ಕೂರಿಸಿದ್ದು ಅವರ ಮೇಲಿರುವಂತಹ ನೂರು ಕೋಟಿಯ ಆರೋಪ ಗೋವಾ ಚುನಾವಣೆಗಾಗಿ ಕೇಜ್ರಿವಾಲ್ ನೂರು ಕೋಟಿಯನ್ನು ಫಂಡ್ ಪಡೆದಿದ್ದರು ಅದರಲ್ಲಿ ನಲವತ್ತು ಕೋಟಿಯಷ್ಟು ಹಣವನ್ನು ಗೋವಾ ಚುನಾವಣೆಯಲ್ಲಿ ಬಳಸಿದ್ರು ಅನ್ನುವಂತಹ ಆರೋಪ ನಲವತ್ತ್ಮೂರು ಕೋಟಿ ಗೋವಾ ಚುನಾವಣೆಯಲ್ಲಿ ಬಳಕೆಯಾಯಿತು ಅನ್ನುವ ಆರೋಪ ಕೇಜ್ರಿವಾಲ್ ಅವರ ಮೇಲಿದೆ ಜೊತೆಗೆ ದೆಹಲಿಯಿಂದ ಗೋವಾದ ಚುನಾವಣೆಗೆ ಹಣವನ್ನು ಹವಾಲಾ ಮಾರ್ಗದ ಮೂಲಕ ಕಳಿಸಲಾಯಿತು ಅನ್ನುವ ಆರೋಪ ಕೇಜ್ರಿವಾಲ್ ಮೇಲಿದೆ ಇದೆಲ್ಲವೂ ಆದ ಮೇಲೆ ಕೇಸ್ ದಾಖಲಾಯಿತು ಇನ್ವೆಸ್ಟಿಗೇಷನನ್ನು ಇ ಡಿ ಮತ್ತು ಸಿ ಬಿ ಐ ಸೇಮ್ ಟೈಮ್ ಮಾಡ್ತಾ ಇದ್ವು ಇಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ಇಡಿ ಮತ್ತು ಸಿ ಬಿ ಐ ಅಧಿಕಾರಿಗಳ ಫೋನ್ಗಳನ್ನು ಕದ್ದಾಲಿಕೆ ಮಾಡಿದ್ರು ಸಿ ಎಂ ಸ್ಥಾನದಲ್ಲಿದ್ದರು ಅಂತಹ ಸ್ಥಾನದಲ್ಲಿ ಕೂತ್ಕೊಂಡು ತನಿಖಾಧಿಕಾರಿಗಳ ಫೋನ್ಗಳನ್ನು ಕದ್ದಾಲಿಕೆ ಮಾಡಿದ್ರು ಅನ್ನುವುದು ಇಷ್ಟು ಆರೋಪಗಳಿದ್ದಾವೆ ಇದೆಲ್ಲದಕ್ಕೂ ಮೊದಲು ದೆಹಲಿಯ ಮದ್ಯ ನೀತಿ ಹಗರಣ ಅಂದರೆ ಏನು ಅನ್ನುವ ಪ್ರಶ್ನೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಕೇಜ್ರಿವಾಲ್ ಸರ್ಕಾರದಿಂದ ಒಂದು ನಿರ್ಧಾರ ಹೊರಬೀಳುತ್ತೆ ಅದು ಹೊಸ ಲಿಕ್ಕರ್ ಪಾಲಿಸಿ ಹೊಸ ಮದ್ಯ ನೀತಿ ಯಾವುದೇ ಪ್ರತಿಯೊಂದು ರಾಜ್ಯದಲ್ಲೂ ತಾನು ಮದ್ಯವನ್ನು ಯಾವ ರೀತಿ ಮಾರಾಟ ಮಾಡಬೇಕು ತನ್ನ ರಾಜ್ಯದಲ್ಲಿ ಅಂತ ಸರ್ಕಾರ ಒಂದು ಪಾಲಿಸಿಯನ್ನು ಮಾಡುತ್ತೆ ಅದೇ ಪಾಲಿಸಿ ಹಳೆಯ ಪಾಲಿಸಿಯನ್ನು ರದ್ದು ಮಾಡಿ ಕೇಜ್ರಿವಾಲ್ ಸರ್ಕಾರ ಹೊಸ ಪಾಲಿಸಿ ಮಾಡಿತು ಇಡೀ ದೆಹಲಿಯ ಮದ್ಯ ಮಾರಾಟದ ಲೈಸೆನ್ಸ್ಗಳನ್ನು ಖಾಸಗಿ ಕಂಪನಿಗಳಿಗೆ ಕೊಡಲಾಯಿತು ಅಲ್ಲಿಯವರೆಗೆ ಒಂದು ನಾನ್ನೂರ ಎಂಬತ್ತು ಅಂಗಡಿಗಳು ದೆಹಲಿ ಸರ್ಕಾರದ ಅಡಿಯಲ್ಲಿ ಬರ್ತಾ ಇದ್ವು ಅದೆಲ್ಲವನ್ನೂ ರದ್ದು ಮಾಡಿ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳಿಗೆ ಮದ್ಯದ ಅಂಗಡಿಗಳನ್ನು ಇಡುವಂತಹ ಅವಕಾಶವನ್ನು ಕೊಡಲಾಯಿತು ಸರ್ಕಾರದ ನಾನ್ನೂರ ಎಪ್ಪತ್ತೈದು ಅಂಗಡಿ ಇದ್ದವು ಅವುಗಳನ್ನು ಬಂದ್ ಮಾಡಲಾಯಿತು ಎಂಟುನೂರ ನಲವತ್ತೊಂಬತ್ತು ಖಾಸಗಿಯ ಲೈಸೆನ್ಸನ್ನು ಕೊಡಲಾಯಿತು ಇಡೀ ದೆಹಲಿಯನ್ನು ಮೂವತ್ತೆರಡು ಅಬಕಾರಿ ವಲಯಗಳನ್ನಾಗಿ ಮಾಡಿ ಖಾಸಗಿ ಕಂಪನಿಗಳಿಗೆ ಹರಾಜು ಮಾಡಲಾಯಿತು ಈ ಹರಾಜು ಮಾಡುವ ಪ್ರಕ್ರಿಯೆಯಲ್ಲಿ ಕೇಜ್ರಿವಾಲ್ ಕಿಕ್ ಬ್ಯಾಕ್ ಪಡೆದು ಖಾಸಗಿ ಕಂಪನಿಗಳಿಗೆ ಅನುಕೂಲವಾಗುವಂತೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಎನ್ನುವ ಆರೋಪಗಳನ್ನು ಎದುರಿಸಬೇಕಾಯಿತು ಈ ಆರೋಪವನ್ನು ಮೊದಲಿಗೆ ಮಾಡಿದ್ದೆ ಕಾಂಗ್ರೆಸ್ ಆ ವಿಷಯಕ್ಕೆ ಬರ್ತೀನಿ ಹೆಚ್ಚಿನ ಮೊತ್ತಕ್ಕೆ ಲೈಸೆನ್ಸ್ ಮಾರಾಟ ಮಾಡಿದ್ರು ತೆರಿಗೆಯಲ್ಲಿ ಝೀರೋ ಅನ್ನುವ ಮಟ್ಟಕ್ಕೆ ತೆರಿಗೆ ಇಳಿಕೆಯಾಯಿತು ಒಂದು ಫುಲ್ ಬಾಟೆಲ್ಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ತೆರಿಗೆ ಇದ್ದದ್ದು ಮೊದಲಿಗೆ ಕೇಜ್ರಿವಾಲ್ ಮಾಡಿದ ಹೊಸ ನೀತಿಯಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿಗೆ ಬಂದ್ಬಿಡ್ತಾ ಟ್ಯಾಕ್ಸ್ ಝೀರೋ ಅನ್ನುವಂತೆ ಟ್ಯಾಕ್ಸ್ ಅನ್ನು ಇಳಿಸಲಾಯಿತು ಇದರಿಂದ ಸರ್ಕಾರಕ್ಕೆ ಹತ್ತು ಸಾವಿರ ಕೋಟಿ ಆದಾಯ ಬರುತ್ತೆ ಅಂತ ಕೇಜ್ರಿವಾಲ್ ಘಂಟಾ ಘೋಷವಾಗಿ ಹೇಳಿದ್ರು ಆದರೆ ಖಾಸಗಿ ಕಂಪನಿಗಳಿಗೆ ಹರಾಜಿನಿಂದ ದುಡ್ಡು ಬರುತ್ತೆ ಅದರಿಂದ ಸರ್ಕಾರಕ್ಕೆ ಲಾಭ ಆಗುತ್ತೆ ಅನ್ನೋದು ಕೇಜ್ರಿವಾಲ್ ಸರ್ಕಾರದ ವಾದ ಆಗಿತ್ತು ಇದರ ಪರಿಣಾಮವಾಗಿ ಟ್ಯಾಕ್ಸೇ ಇಲ್ಲದ ಕಾರಣಕ್ಕಾಗಿ ಖಾಸಗಿ ಕಂಪನಿಗಳು ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ವು ವ್ಯಾಪಾರನು ಜೋರಾಗಾಯಿತು ಆದರೆ ಸರ್ಕಾರಕ್ಕೆ ಆದಾಯ ಬರಲಿಲ್ಲ ಹತ್ತು ಸಾವಿರ ಕೋಟಿ ಆದಾಯದ ನಿರೀಕ್ಷೆ ಇತ್ತು ಆದರೆ ಆಗಿದ್ದು ಸರ್ಕಾರಕ್ಕೆ ನಷ್ಟ ಎರಡು ಸಾವಿರ ಕೋಟಿಯಷ್ಟು ನಷ್ಟ ಆಯಿತು ಸರ್ಕಾರಕ್ಕೆ ಆದಾಯ ಖೋತ ಆಯಿತು ಮದ್ಯ ಮಾರಾಟ ಹೆಚ್ಚಾಯಿತು ಯಾಕಂದರೆ ಬೆಲೆ ಕಡಿಮೆ ಆಯಿತು ಅನ್ನುವ ಕಾರಣಕ್ಕೆ ಜನ ಕೂಡ ಹೆಚ್ಚು ಖರೀದಿ ಮಾಡೋದಕ್ಕೆ ಶುರುವಾದರು ದೆಹಲಿಯ ಸುತ್ತಮುತ್ತಲಿನ ರಾಜ್ಯಗಳು ಕೂಡ ದೆಹಲಿಗೆ ಬಂದು ಅಲ್ಲಿನ ಜನ ದೆಹಲಿಯಲ್ಲಿ ಪರ್ಚೇಸ್ ಮಾಡುವಂತಹ ಪರಿಸ್ಥಿತಿ ಬಂತು ಹೆಚ್ಚು ಖರ್ಚಾಗ್ತಾಯಿತ್ತು ಹೆಚ್ಚು ಸೇಲ್ ಆಗ್ತಾ ಇತ್ತು ಲಾಭ ಆಗ್ತಾಯಿತ್ತು ನಷ್ಟ ಸರ್ಕಾರಕ್ಕೆ ಆಗ್ತಾಯಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯಪಾಲರು ದೆಹಲಿಯ ಲೆಫ್ಟಿನೆಂಟ್ ಜನರಲ್ ಇಡೀ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಆದೇಶ ಮಾಡಿದರು ಅದಾದ ನಂತರ ಇಡಿ ಇನ್ವೆಸ್ಟಿಗೇಷನ್ಗಿಳಿತು ದೆಹಲಿಯಿಂದ ಗೋವಾಗೆ ಅಕ್ರಮವಾಗಿ ಹಣವನ್ನು ಸಾಗಾಟ ಮಾಡಿದ್ದಾರೆ ಎನ್ನುವ ಆರೋಪದ ಮೇಲೆ ಅದಾದ ಮೇಲೆ ಕೇಜ್ರಿವಾಲ್ ಅರೆಸ್ಟ್ ಆಯಿತು ಇನ್ನೇನು ರಿಲೀಸ್ ಆಗ್ತಾರೆ ಅನ್ನುವ ಸಂದರ್ಭದಲ್ಲಿ ಇಡಿಯಿಂದ ಅರೆಸ್ಟ್ ಮಾಡಲಾಯಿತು ಕೇಜ್ರಿವಾಲ್ ಅವರನ್ನು ಬಿಡುಗಡೆ ಮಾಡಲೇಬಾರದು ಅನ್ನುವಂತಹ ಉದ್ದೇಶ ಸಿ ಬಿ ಐ ಅರೆಸ್ಟ್ ಮಾಡಿದಾಗ ಜಗತ್ ಜಾಹೀರಾಯಿತು ಯಾಕಂದರೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುತ್ತೆ ಆಗ ಸಿ ಬಿ ಐೋಗಿ ಅರೆಸ್ಟ್ ಮಾಡ್ಕೊಂಡು ಬರುತ್ತೆ ಆ ರೀತಿಯ ಪ್ರಕರಣ ನಡೀತು ಇಡೀ ಪ್ರಕರಣದಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆದಾಗ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೇಳ್ತು ಸಂವಿಧಾನ ಅಪಾಯದಲ್ಲಿದೆ ರಾಜ್ಯ ಪ್ರಮುಖ ವಿಪಕ್ಷಗಳ ನಾಯಕರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಆದರೆ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೆ ಕಾಂಗ್ರೆಸ್ ಇಡೀ ದೆಹಲಿಯ ಎಣ್ಣೆ ಹಗರಣ ಮದ್ಯ ನೀತಿಯ ಹಗರಣ ಬಯಲು ಮಾಡಿದ್ದೇ ಕಾಂಗ್ರೆಸ್ ಮದ್ಯ ನೀತಿ ಜಾರಿಗೆ ಬಂದಾಗಿನಿಂದ ಕಾಂಗ್ರೆಸ್ ಈ ವಿಷಯದಲ್ಲಿ ನಿರಂತರವಾಗಿ ಹೋರಾಟ ಮಾಡಿತು ಸಿ ಎಂ ವಿರುದ್ಧ ದೆಹಲಿಯ ಸಿಎಂ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ದೆಹಲಿ ಕಾಂಗ್ರೆಸ್ ಮೊದಲಿಗೆ ದೂರು ನೀಡುತ್ತೆ ಅಲ್ಲಿನ ಲೆಫ್ಟಿನೆಂಟ್ ಜನರಲ್ಗೆ ಕೇಜ್ರಿವಾಲ್ ಅವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಅಜಯ್ ಮಾಕೆನ್ ಕಾಂಗ್ರೆಸ್ನ ಹಿರಿಯ ನಾಯಕ ಅವ್ರು ಆರೋಪ ಮಾಡ್ತಾರೆ ನೂರು ಕೋಟಿ ಹಣ ಪಡೆದಿದ್ದಾರೆ ಅಂತ ಇದಾದ ನಂತರ ಸಿ ಬಿ ಐ ಮತ್ತು ಇಡಿ ಇನ್ವೆಸ್ಟಿಗೇಷನ್ ಮಾಡಿ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿದಾಗ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನವನ್ನ ಬುಡಮೇಲು ಮಾಡಲಾಗ್ತಾ ಇದೆ ಪ್ರಮುಖ ವಿಪಕ್ಷಗಳ ನಾಯಕರನ್ನ ಬಂಧಿಸಲಾಗ್ತಾ ಇದೆ ಅಂತ ಅದೇ ಕಾಂಗ್ರೆಸ್ ನಾಯಕರು ಹೇಳಿದ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂದ್ರೆ ಚುನಾವಣೆಯ ಕಾರಣ ಕೊಟ್ಟರು ಇಡೀ ಕೇಸ್ನಲ್ಲಿ ಏನೇನೆಲ್ಲ ಆಯಿತು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಮಾಡಲಾಯಿತು ಆಗ ಲೋಕಸಭಾ ಚುನಾವಣೆಗೆ ಪ್ರಚಾರ ನಡೆದಿದ್ದಂತಹ ಸಮಯ ಕೇಜ್ರಿವಾಲ್ ಅವರನ್ನು ಉದ್ದೇಶಪೂರ್ವಕವಾಗಿ ನರೇಂದ್ರ ಮೋದಿ ಸರ್ಕಾರ ಅರೆಸ್ಟ್ ಮಾಡಿದೆ ಆ ಮೂಲಕ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಕಳಿಸಿ ಹೆಚ್ಚು ಸ್ಥಾನ ಗೆಲ್ಲು ಗೆಲ್ ಗೆಲ್ಲುವಂತಹ ಸಂಚನ್ನ ಬಿ ಜೆ ಪಿ ಮಾಡ್ತಾ ಇದೆ ಎನ್ನುವ ಆರೋಪ ಬಂತು ಮೇ ಹತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಜಾಮೀನು ಕೊಡುತ್ತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಚುನಾವಣಾ ಪ್ರಚಾರಕ್ಕಾಗಿ ಇಪ್ಪತ್ತು ದಿನ ಜಾಮೀನು ಈ ದೇಶದ ಇತಿಹಾಸದಲ್ಲಿ ಒಂದು ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಒಬ್ಬ ಆರೋಪಿಗೆ ಜಾಮೀನು ಕೊಟ್ಟಂತಹ ಮೊಟ್ಟ ಮೊದಲ ಪ್ರಕರಣ ಇದು ಇಪ್ಪತ್ತು ದಿನ ಜಾಮೀನು ಕೊಡುತ್ತೆ ಜೂನ್ ಎರಡನೇ ತಾರೀಕು ಚುನಾವಣೆ ಮುಗಿದ ನಂತರ ರಿಸಲ್ಟ್ ಜೂನ್ ನಾಲ್ಕಕ್ಕಿರುತ್ತೆ ಇರುತ್ತೆ ಜೂನ್ ಎರಡಕ್ಕೆ ತಿಹಾರ್ ಜೈಲಿನ ಮುಂದೆ ಹೋಗಿ ಅರವಿಂದ್ ಕೇಜ್ರಿವಾಲ್ ಸರೆಂಡರ್ ಆಗ್ತಾರೆ ಇದಾದ ಹದಿನೆಂಟು ದಿನದ ನಂತರ ಜೂನ್ ಇಪ್ಪತ್ತನೇ ತಾರೀಕು ದೆಹಲಿಯ ಹೈಕೋರ್ಟ್ ಇಡಿಯಲ್ಲಿ ಅರೆಸ್ಟ್ ಆಗಿದ್ರೆ ಅಲ್ಲ ಇಡಿ ಕೇಸ್ನ ಕೇಸ್ನಲ್ಲಿ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಡುತ್ತೆ ಆದರೆ ಇಡೀ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ತಡೆ ಕೊಡಬೇಕು ಬಿ ಬಿಡುಗಡೆಯನ್ನು ಮಾಡಬಾರ್ದು ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಅದರ ಮಧ್ಯದಲ್ಲಿ ಸಿ ಬಿ ಐ ಏಕಾಏಕಿ ಹೋಗಿ ಜೂನ್ ಇಪ್ಪತ್ತನೇ ಇಪ್ಪತ್ತಾರನೇ ತಾರೀಕು ಭ್ರಷ್ಟಾಚಾರದ ಆರೋಪದ ಮೇಲೆ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡುತ್ತೆ ಜುಲೈ ಹನ್ನೆರಡನೇ ತಾರೀಕಿಗೆ ಇಡೀ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುತ್ತೆ ಮೊದಲಿಗೆ ಹೈಕೋರ್ಟ್ ಕೊಟ್ಟಿತ್ತು ಜುಲೈ ಹನ್ನೆರಡಕ್ಕೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುತ್ತೆ ಸಿ ಬಿ ಐ ಕೇಸ್ನಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಇದರ ಮಧ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವೇ ಅಕ್ರಮ ಅವರನ್ನು ಬಂಧಿಸಲೇಬಾರದಿತ್ತು ಅನ್ನುವಂತಹ ಪೆಟಿಷನ್ ಹೈಕೋರ್ಟ್ ಮುಂದೆ ಇರುತ್ತೆ ದೆಹಲಿ ಹೈಕೋರ್ಟ್ ಮುಂದೆ ದೆಹಲಿಯ ಹೈಕೋರ್ಟ್ ಆ ಅರ್ಜಿಯ ವಿಚಾರಣೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ನ್ಯಾಯಬದ್ಧ ಅಂತ ಹೇಳುತ್ತೆ ಇದೆಲ್ಲವೂ ಮುಗಿದು ಇವತ್ತು ಸಿ ಬಿ ಐ ಕೇಸ್ನಲ್ಲೂ ಸುಪ್ರೀಂ ಕೋರ್ಟ್ನಿಂದ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕದೆ ಎರಡೂ ತನಿಖಾ ಸಂಸ್ಥೆಗಳಿಂದ ಜಾಮೀನು ಸಿಕ್ಕದೆ ಇನ್ನು ಮುಂದೆ ಕೇಜ್ರಿವಾಲ್ ಹೊರಗಿರ್ತಾರೆ ಆದರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸುವಂತಿಲ್ಲ ಬಹಿರಂಗವಾಗಿ ಈ ಪ್ರಕರಣದ ಬಗ್ಗೆ ಮಾತನಾಡುವಂತಿಲ್ಲ ಸುಪ್ರೀಂ ಕೋರ್ಟ್ ಜಾಮೀನು ಕೊಡಬೇಕಾದ್ರೆ ಏನು ಹೇಳ್ತು ಆರು ತಿಂಗಳಿಂದ ಕೇಜ್ರಿವಾಲ್ ಬಂಧನದಲ್ಲಿದ್ದಾರೆ ಕೇಸ್ನ ತನಿಖೆ ಇನ್ನೂ ಮುಗಿದಿಲ್ಲ ಕೇಸ್ನ ತನಿಖೆ ಹಳಿ ತಪ್ಪಿದಾಗ ಆರೋಪಿಯ ಸ್ವಾತಂತ್ರ್ಯಕ್ಕೆ ಮಹತ್ವವನ್ನು ಕೊಡಬೇಕು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಮೇಲೆ ಆತನ ವಿರುದ್ಧ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಬೇಕು ತೊಂಬತ್ತು ದಿನದಲ್ಲಿ ಆರು ತಿಂಗಳಾದರೂ ಇನ್ವೆಸ್ಟಿಗೇಷನ್ ಇನ್ನೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಅಂದಾಗ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ನಾವು ಬೆಲೆ ಕೊಡಬೇಕಾಗತ್ತೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಆರೋಪಿಯ ಹಕ್ಕುಗಳು ಉಲ್ಲಂಘನೆಯಾಗಬಾರ್ದು ಜಾಮೀನು ಅನ್ನೋದು ನಿಯಮ ಜೈಲು ಅನ್ನೋದು ವಿನಾಯಿತಿ ಅಂತ ಹೇಳಿದೆ ಕೋರ್ಟ್ ಅದರ ಆಧಾರದ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಟ್ಟಿದೆ ಆದರೆ ಜಾಮೀನನ್ನು ಕೊಟ್ಟಂತಹ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಬಂಧನದ ವಿಷಯದಲ್ಲಿ ಭಿನ್ನವಾದಂಥ ತೀರ್ಪು ನೋಡಿದೆ ಅರವಿಂದ್ ಕೇಜ್ರಿವಾಲ್ ಬಂಧನದ ಬಗ್ಗೆ ಸುಪ್ರೀಂ ಕೋರ್ಟ್ ಭಿನ್ನವಾದ ತೀರ್ಪು ನೀಡಿದೆ ಇಬ್ಬರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಂದ ಭಿನ್ನ ತೀರ್ಪು ಪ್ರತ್ಯೇಕ ತೀರ್ಪನ್ನು ಕೊಟ್ಟಿದ್ದಾರೆ ಅರೆಸ್ಟ್ನ ವಿಷಯದಲ್ಲಿ ಜಾಮೀನು ಆದೇಶದಲ್ಲಿ ಒಂದೇ ತೀರ್ಪು ಬಂಧನದ ವಿಷಯದಲ್ಲಿ ಎರಡು ಪ್ರತ್ಯೇಕ ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೇಜ್ರಿವಾಲ್ ಬಂಧನ ನ್ಯಾಯಬದ್ಧ ಅಂತ ಜಸ್ಟಿಸ್ ಸೂರ್ಯಕಾಂತ್ ಹೇಳಿದ್ರೆ ದೆಹಲಿ ಸಿ ಎಂ ಬಂಧನವನ್ನು ಒಪ್ಪಲಾಗದು ಅಂತ ಜಸ್ಟಿಸ್ ಉಜ್ವಲ್ ಬುಯಾನ್ ಹೇಳ್ತಿದ್ದಾರೆ ಕೇಜ್ರಿವಾಲ್ ಬಂಧನ ನ್ಯಾಯಬದ್ಧ ಅಂತಹ ದೆಹಲಿಯ ಹೈಕೋರ್ಟ್ ಹೇಳಿತ್ತು ಈಗ ಸುಪ್ರೀಂ ಕೋರ್ಟ್ ಎರಡು ಭಿನ್ನ ತೀರ್ಪನ್ನು ಕೊಟ್ಟಿದೆ ಮೊದಲಿಗೆ ಸೂರ್ಯಕಾಂತ್ ಅವರು ಏನ್ ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ಬಂಧನ ಕಾನೂನು ಪ್ರಕ್ರಿಯೆಗೆ ತಕ್ಕಂತೆ ನಡೆದಿದೆ ಮ್ಯಾಜಿಸ್ಟ್ರೇಟ್ ವಾರಂಟ್ ಇದ್ದಿದ್ದ ಕಾರಣಕ್ಕೋಸ್ಕರ ಸಿಬಿಐ ಅರೆಸ್ಟ್ ಮಾಡಿದೆ ಇದಕ್ಕೋಸ್ಕರ ಸಿ ಬಿ ಐ ಕಾರಣವನ್ನ ಕೊಡಬೇಕಿಲ್ಲ ತನಿಖೆಗಾಗಿ ಬೇರೆ ಕೇಸ್ನಲ್ಲಿ ಅರೆಸ್ಟ್ನಲ್ಲಿದ್ದಾಗ ವ್ಯಕ್ತಿಯನ್ನ ಮತ್ತೊಮ್ಮೆ ಅರೆಸ್ಟ್ ಮಾಡಬಹುದು ಅಂದರೆ ದೆಹಲಿಯ ಸಿ ಎಂ ಇಡಿ ಕೇಸ್ನಲ್ಲಿ ಮೊದಲಿಗೆ ಅರೆಸ್ಟ್ ಆಗ್ತಾರೆ ಆನಂತರ ಸಿ ಬಿ ಐನಿಂದ ಅರೆಸ್ಟ್ ಆಗ್ತಾರೆ ಬಂಧನ ಯಾಕೆ ಅಗತ್ಯ ಅನ್ನೋದನ್ನು ಸಿ ಬಿ ಐ ತನ್ನ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳ್ತಾರೆ ಇದಕ್ಕೆ ವ್ಯತಿರಿಕ್ತ ಅಭಿಪ್ರಾಯವನ್ನು ವ್ಯತಿರಿಕ್ತ ತೀರ್ಪನ್ನು ಉಜ್ವಲ್ ಭುಯಾನ್ ಅವರು ಮಾಡ್ತಾರೆ ಅವರು ಹೇಳೋದು ಅವರ ತೀರ್ಪಿನಲ್ಲಿ ಹೇಳ್ತಾರೆ ಸಿ ಬಿ ಐ ಪಂಜರದ ಗಿಳಿಯಂತೆ ಕೆಲಸ ಮಾಡಬಾರ್ದು ಎಲ್ಲರನ್ನೂ ತಂದು ಪಂಜರಕ್ಕೆ ಹಾಕುವಂತಹ ಕೆಲಸವನ್ನು ಮಾಡಬಾರ್ದು ಬಂಧನದ ಅಧಿಕಾರವನ್ನು ಕಿರುಕುಳಕ್ಕೆ ಬಳಸಿಕೊಳ್ಳಬಾರ್ದು ಇಪ್ಪತ್ತೆರಡು ತಿಂಗಳು ಸುಮ್ಮನೆ ಇದ್ರಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಂತರ ಬಂಧಿಸುವಂತಹ ಅನಿವಾರ್ಯತೆ ಯಾಕಿತ್ತು ಅಂತ ಸಿ ಬಿ ಐ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ ಬೇಲ್ ಮೇಲೆ ಬಿಡುಗಡೆಯಾಗುವಾಗ ಮತ್ತೆ ಬಂಧಿಸುವಂತಹ ನಿರ್ಧಾರ ಯಾಕೆ ಇಡಿ ಕೇಸ್ನಲ್ಲಿ ಬೇಲ್ ಕೊಟ್ಟಾಗಿ ಇನ್ನೇನು ಬಂದುಬಿಡ್ತಾರೆ ಎಂದಾಗ ಅರೆಸ್ಟ್ ಯಾಕೆ ಮಾಡಿದ್ರಿ ಇಡಿ ಬಂಧನಕ್ಕೆ ತಡೆ ಕೊಡುವಂತಹ ಕೆಲಸವನ್ನು ಸಿ ಬಿ ಐ ಮಾಡಿತ್ತು ಇದು ಯಾಕೆ ಅಂತ ನ್ಯಾಯಮೂರ್ತಿ ಉಜ್ವಲ್ ಭಯಾನ್ ಪ್ರಶ್ನೆ ಮಾಡ್ತಾರೆ ಸಿ ಬಿ ಐಯನ್ನು ತರಾಟೆಗೆ ತೆಗೆದುಕೊಳ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆಗ್ತಾರೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್